ನಮಸ್ಕಾರ ವೀಕ್ಷಕರೇ, ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಮಾವಿನಕಾಯಿನ ಉಪಯೋಗಿಸಿ ಮಾವಿನಕಾಯಿ ಸಾಸಿವೆ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಮಗೆ ಮಾವಿನಕಾಯಿ ವರ್ಷಕ್ಕೆ 2 ತಿಂಗಳು ಕಾಲ ಸಿಗುತ್ತೆ. ನಾವು ಮಾವಿನಕಾಯಿಂದ ಏನೆಲ್ಲ ಮಾಡ್ಕೊಂಡು ತಿನ್ನೋದಕ್ಕೆ ಸಾಧ್ಯವಾಗುತ್ತೋ ಅದನ್ನೆಲ್ಲ ಮಾಡ್ಕೊಂಡು ತಿನ್ಬೋದು. ಮಾವಿನಕಾಯಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನಾವು ಮಾವಿನಕಾಯಿ ತಿನ್ನೋದ್ರಿಂದ ನಮಗೆ ಉಪಯೋಗವೂ ಇದೆ. ಮಾವಿನಕಾಯಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಇದೆ. ಮಾವಿನಕಾಯಿ ತಿನ್ನೋದ್ರಿಂದ ಇರುಳುಗಣ್ಣು ಸಮಸ್ಯೆ ಇರೋರಿಗೆ ನಿವಾರಣೆಯಾಗುತ್ತೆ. ರಕ್ತಹೀನತೆ ಸಮಸ್ಯೆ ಇರೋರು ದಿನಕ್ಕೊಂದು ಮಾವಿನ ಹಣ್ಣು ತಿನ್ನೋದು ಒಳ್ಳೆಯದು. ಮಾವಿನಕಾಯಲ್ಲಿ ಕಬ್ಬಿಣದಂಶ ಹೇರಳವಾಗಿದೆ. ಇದರೊಳಗೆ ನಾರಿನಂಶ ಹೇರಳವಾಗಿರೋದ್ರಿಂದ ಮಲಬದ್ಧತೆಯೂ ಸಹ ನಿವಾರಣೆಯಾಗುತ್ತೆ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾವಿನಕಾಯಿ ಸಾಸಿವೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲು ಮಿಕ್ಸಿ ಜಾರ್ಗೆ 1 ಟೇಬಲ್ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ನಾವು ಮಾಡ್ತಾ ಇರೋದು ಮಾವಿನಕಾಯಿ ಸಾಸಿವೆ ಅನ್ನ ಆಗಿರೋದ್ರಿಂದ ಮುಖ್ಯವಾಗಿ ಸಾಸಿವೆ ಬೇಕು. ಒಂದು 5 ರಿಂದ 6 ಗುಂಡೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ತೆಂಗಿನಕಾಯಿ ತುರಿ 1 ಕಪ್ಪು, ಸಣ್ಣ ಕಟ್ ಮಾಡಿರೋ ಮಾವಿನಕಾಯಿ ಹೋಳುಗಳು ನೋಡಿ, ಈ ರೀತಿ ಸಣ್ಣ ಕಟ್ ಮಾಡಿರೋ ಮಾವಿನಕಾಯಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಹಾಕಿರೋ ಪದಾರ್ಥಗಳನ್ನೆಲ್ಲ ರುಬ್ಕೊಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ರುಬ್ಕೊತಾ ಇದ್ದೀನಿ. ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. 3 ಟೇಬಲ್ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ 1 ಟೇಬಲ್ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ 1 ಸ್ಪೂನು, ಉದ್ದಿನ ಬೇಳೆ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡಿಬೇಕು. 1-2 ಟೇಬಲ್ಸ್ಪೂನು ಕಡಲೆಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ ಜೊತೆಗೆ ಕಡಲೆಬೀಜದ ಕಲರ್ ಚೇಂಜ್ ಆಗೋವರೆಗೂ 1 ನಿಮಿಷ ಎಣ್ಣೆಯಲ್ಲಿ ಹುರ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಕಲರ್ ಚೇಂಜ್ ಆದರೆ ಸಾಕು. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಸಾಸಿವೆ ಅನ್ನಕ್ಕೆ ಬೇಕಾಗಿರುವ ಒಗ್ಗರಣೆ ರೆಡಿಯಾಗಿದೆ. ಮೊದಲೇ ಅನ್ನ ಮಾಡಿ ಇಟ್ಕೊಂಡಿರಬೇಕು. ಅನ್ನನ ಒಂದು ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಂಡಿದ್ದೀನಿ. ರುಬ್ಬಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲನ ಸೇರಿಸ್ತಾ ಇದ್ದೀನಿ. ಇದಕ್ಕೇನು ಜಾಸ್ತಿ ಮಸಾಲ ಬೇಕಾಗಿಲ್ಲ. ತೆಂಗಿನಕಾಯಿ, ಮಾವಿನಕಾಯಿ, ಸಾಸಿವೆ ಮತ್ತು ಮೆಣಸಿನ್ಕಾಯಿನ ರುಬ್ಬಿಕೊಂಡಿರೋದು. ಕಡಲೆಬೇಳೆ, ಉದ್ದಿನ ಬೇಳೆ, ಕಡಲೆಬೀಜದ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಇಲ್ಲಿ ಹಾಕಿರೋ ಮಸಾಲ ಎಲ್ಲ ಅನ್ನಕ್ಕೆ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಮ್ಗೆ ಅನ್ನ ಕಲ್ಲರ್ ಬೇಕು ಅಂದರೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ ಸಾಕು. ನಾನು ಒಂದು ಚಿಟಿಕೆ ಅರಿಶಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಹಾಕಿರೋ ಪದಾರ್ಥನೆಲ್ಲ ನೀಟಾಗಿ ಒಂದಕ್ಕೊಂದು ಬೆರೆಯಾಗಿ ಮಿಕ್ಸ್ ಮಾಡ್ಕೊಬೇಕು. ಸಾಸಿವೆ ಅನ್ನ ಮಾಡೋದಕ್ಕೆ ನಮಗೆ ಜಾಸ್ತಿ ಸಾಮಗ್ರಿಗಳು ಬೇಕಾಗಿಲ್ಲ. ನಾವು ಸ್ಟವ್ ಮೇಲೆ ಅಕ್ಕಿ ಇಟ್ಬಿಟ್ಟು ಅನ್ನ ಬೇಯೋದ್ರೊಳಗಡೆ ಒಗ್ಗರಣೆ ಮತ್ತು ಇದಕ್ಕೆ ಬೇಕಾಗಿರುವ ಮಸಾಲನ ರೆಡಿ ಮಾಡ್ಕೊಂಬಿಡ್ಬೋದು. ಜಾಸ್ತಿ ಹೊತ್ತು ಬೇಕಾಗಿಲ್ಲ, ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ದಿಢೀರನೇ ಏನಾದರೂ ಅಡುಗೆ ಮಾಡಬೇಕು ಅಂದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ನಿಮ್ಮ ಮನೇಲಿ ಮಾಡಿಬಿಟ್ಟು ಹೇಗೆ ಬಂದಿತ್ತು ಮಾವಿನಕಾಯಿ ಸಾಸಿವೆ ಅನ್ನ ಅಂದ್ಬಿಟ್ಟು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ನೀವಿನ್ನು ಕಲಾ ಟಿ ವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ನನಗಿರಲಿ. ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.